ಅಂಜು ರೆಡಿ ಆಗಿದ್ಯಾ? ಎಲ್ಲೋ ಹೊರಗೆ ಹೋಗ್ತಿದ್ಯಾ? ಹಾ ಅಮ್ಮ, ಆಚೆ ಹೋಗ್ತಾ ಇದ್ದೀನಿ. ಯಾರನ್ನೋ ಮೀಟ್ ಮಾಡ್ಬೇಕು. ಯಾಕೆ ಮೀಟ್ ಮಾಡಕ್ಕೆ? ಅಂಜು, ಯಾವ ಫ್ರೆಂಡ್ ಮೀಟ್ ಮಾಡಕ್ಕೆ? ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಮಂಡ್ಯದಲ್ಲಿ ಯಾರೋ ಸಿಕ್ಕಿದ್ರು, ಅವ್ರಿಗೆ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ, ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಂಜು, ನೀನೀಗ ಹೋಗ್ತಿರೋದು ಹುಡುಗಿನ ಮೀಟ್ ಮಾಡಕ್ಕೋ ಅಥವಾ ಹುಡುಗನ ಮೀಟ್ ಮಾಡಕ್ಕೋ? ಹುಡುಗ ಅಮ್ಮ. ಯಾಕಮ್ಮ, ಏನಾಯ್ತು? ಹುಡುಗನ ಮೀಟ್ ಮಾಡಬಾರ್ದ? ಅಲ್ಲ, ಈ ಹುಡುಗ ಅಮ್ಮ, ಹುಡುಗ ತುಂಬ ಒಳ್ಳೆಯವನು, ಒಳ್ಳೆ ಸಿಂಗರ್, ಅದ್ಭುತವಾದ ಕಂಠ ಇದೆ. ಅವ್ರು ಹಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ? ಕಿರೆಗಳು ಸಂಗೀತವ ಹಾಡಿವೆ. ಫಸ್ಟ್ ಟೈಮ್ ನಾನು ಅವ್ರ ಹಾಡ್ ಕೇಳ್ದಾಗ್ಲೇ ಸೋತೋಗ್ಬಿಟ್ಟೆ. ಎಂತ ಫ್ರೆಶ್ ವಾಯ್ಸು ಅಂತೀಯಮ್ಮ, ನೀನು ಒಂದ್ಸಲ ಅವ್ರು ಹಾಡೋದನ್ನ ಕೇಳಬೇಕು, ನಿಂಗೂ ತುಂಬ ತುಂಬ ಇಷ್ಟ ಆಗುತ್ತೆ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು ಅಂಜು? ನೀನು ಆ ಹುಡುಗನ ಇಷ್ಟೊಂದು ಹೊಗಳ್ತಿರೋದು ನೋಡಿದ್ರೆ ನನಗಿನ್ನೇನೋ ಅನ್ನಿಸ್ತಾ ಇದೆ. ನಮ್ಮ ಗಿಬ್ಬು ಅಂತ ಎಲ್ಲ ಏನೂ ಬಿದ್ದಿಲ್ಲ ತಾನೆ? ಇಲ್ಲ ಅಮ್ಮ. ಅಪ್ಪ ದೇವ್ರೆ, ಬದುಕೊಂಡೆ. ಯಾಕಮ್ಮ ಲವ್ ಮಾಡೋದು ತಪ್ಪ? ಅವನು ಒಳ್ಳೆ ಸಿಂಗರ್, ನನ್ನ ಆಡಿಯೋ ಕಂಪ್ನಿ ಓನರ್ ಮಗಳು, ಒಳ್ಳೆ ಜೋಡಿ ಆಗುತ್ತಲ್ವಾ? ಅಂಜು, ಅಪ್ಪಿ ತಪ್ಪಿನೂ ಆ ಥರ ಮಾತಾಡ್ಬಿಡಕ್ಕಂದ. ಈ ಲವ್ವು ಗಿವ್ವು ಎಲ್ಲ ನಮ್ಮನೆಗೆ ಆಗಿ ಬರಲ್ಲಮ್ಮ. ಅಮ್ಮ, ನನ್ನ ಮುದ್ದು ದೊಡ್ಡಮ್ಮ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ಯಾಕೆ ಹೆದ್ರುಕೊಂತೀಯ? ಈ ಲವ್ವು ಗಿವ್ವು ಎಲ್ಲ ಏನೂ ಇಲ್ಲ, ಅವನೊಬ್ಬ ಸಿಂಗರ್, ನನ್ನ ಆಡಿಯೋ ಕಂಪ್ನಿ ಓನರ್ ಮಗಳು, ಸದ್ಯಕ್ಕೆ ಇಷ್ಟೇ ನಮ್ಮ ಸಂಬಂಧ. ಸರಿ, ಬಾಯ್. ಹೊರಗಡೆ ಹೋಗ್ತಿದ್ಯಾ? ಹೌದು. ಎಲ್ಲಿಗೆ? ಒಂದು ಮುಖ್ಯವಾಗಿರೋ ಕೆಲಸ ಇದೆ, ಅದನ್ನ ಮುಗಿಸಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮುಖ್ಯವಾದ ಕೆಲಸನ? ಎಲ್ಲಿಗೆ ಅಂತ ಕೇಳ್ಬೋದಾ? ಕೇಳಿ ಏನ್ರಿ ಉಪಯೋಗ? ನಿಮ್ಮಿಂದ ಏನು ಆಗಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಮಾತಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ? ಇದುವರೆಗೂ ನಿಮ್ಮಿಂದ ಏನ್ ಮಾಡಕ್ ಆಗಿಲ್ವೋ ಅದನ್ನ ನಾನ್ ಮಾಡಕ್ ಹೊರಟಿದೀನಿ. ಪ್ರಪಂಚದ ನೀತಿ ಹೇಗ್ ಗೊತ್ತಾ? ಮೇಲೆ ಇದ್ದವರು ಮೇಲೇನೆ ಇರ್ತಾರೆ, ಕೆಳಗಿದ್ದವ್ರು ಮೇಲೆ ಬರಕ್ಕಿಂತ ಪ್ರಯತ್ನ ಪಟ್ರೆ ಮೇಲೆ ಇದ್ದವರು ಅವ್ರನ್ನ ತುಳಿದು ಬಿಸಾಕ್ತಾ ಇದಾರೆ. ಎಷ್ಟು ದಿನ ಅಂತ ಹೀಗೆ ಇರೋದು? ಅದಕ್ಕೆ ಮೇಲೆ ಇದ್ದವ್ರ ಕಾಲ್ ಎಳೆದು ಬಿಸಾಕಿ ನಾನು ಮೇಲೆ ಬರಬೇಕು ಅಂತ ನಿರ್ಧಾರ ಮಾಡಿದೀನಿ. ಸುನೀತಾ, ಒಗ್ಗಟ್ಟು ಹೋಗ್ದಂಗೆ ಮಾತಾಡ್ಬೇಡ. ನೀನು ಅದೇನು ಹೇಳಬೇಕು ಅಂತ ಇದೆಯೋ ನೇರವಾಗಿ ನನ್ನ ಹತ್ರನೇ ಹೇಳು. ನೀನು ಮಾಡೋ ಕೆಲಸದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ನಮ್ಮ ಭವಿಷ್ಯನ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ರೀ. ನಿಮ್ಮ ಅಣ್ಣ ಏನೋ ಪಲ್ಲವಿ ಆಡಿಯೋ ಸಂಸ್ಥೆನ ಕಟ್ಕೊಂಡು ಸುರಕ್ಷಿತವಾಗಿದ್ದಾರೆ, ಆದರೆ ನಮಗೇಂತ ಏನಿದೆ? ಏನೂ ಇಲ್ಲ. ನಿಮ್ಮ ಅಣ್ಣನ ಸಾಮ್ರಾಜ್ಯನ ಅಲ್ಲಾಡಿಸಿದ್ರೆ ನಮ್ಮ ಜೀವನ ಸುರಕ್ಷಿತವಾಗಿರುತ್ತೆ. ಸುನೀತಾ, ನೀನು ನೆರಳು ಕೊಡ್ತಾ ಇರೋ ಮರದ ಕೂಡನೇ ಕತ್ತರಿಸಬೇಕು. ನೀನು ಈ ಮನೆ ಅನ್ನ ತಿಂತಾ ಇದೀಯ, ಅದು ನೆನ್ಪಿಟ್ಕೊ. ಸಾಕು ಸುಮ್ಮನೆ ರೀ. ನಿಮ್ಮ ಅಣ್ಣ ದಿನಾಗ್ಲೂ ಮುಸ್ತಾನ ಭೋಜನ ಏನ್ ಹಾಕ್ತಾ ಇಲ್ಲ, ತಿನ್ನೋ ಎರಡು ಹೊತ್ತು ಅನ್ನಕ್ಕೆ ಜೀವನ ಪೂರ್ತಿ ಅವ್ರ ಸೇವೆ ಮಾಡ್ಕೊಂಡಿರ್ತೀರಾ? ನಮ್ದು ಅಂತ ಹೇಳ್ಕೊಳಕ್ ಏನ್ರಿ ಇದೆ? ಏನ್ರಿ ಇದೆ? ನಾನ್ ಮಾಡಕ್ ಹೊರಟಿರೋ ಕೆಲಸದಲ್ಲಿ ನಮ್ಗೆ ಸ್ಥಾನಮಾನ ಸಿಗುತ್ತೆ, ನೋಡ್ತಾ ಇರಿ. ನೋಡು ನನ್ನ ಮಾತು ಸುನೀತಾ.
ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ವಿಕಾಸ್. ನಾನು ನಿನ್ನನ್ನು ಮೀಟ್ ಮಾಡಬೇಕು. ನಾನು ಅಲ್ಲಿಗೆ ಬಂದು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ವಿಕಾಸ್. ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನನ್ನ ಜೊತೆಗೆ ಚಿಕ್ಕಮ್ಮನೂ ಬರ್ತಾರೆ. ಅವ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಪ್ಲೀಸ್ ಮಿಸ್ ಮಾಡಬೇಡಿ. ಹೇಳಿದ್ನಲ್ಲ ಅಂಜು, ಅಂಜು ಫೋನ್ ಕೊಡು ಅಂಜು, ಅಂಜು ಅಂಜು ಪ್ಲೀಸ್ ಕಣೆ, ಅಂಜು ಅಂಜು ನಿಂತ್ಕೋ ಅಂಜು. ನನ್ನ ಫೋನ್ ಅಂಜು ಪ್ಲೀಸ್ ನನ್ನ ಫೋನ್ ಕೊಟ್ಬಿಡ ಅಂಜು, ಅಂಜು ಪ್ಲೀಸ್ ಕಣೆ, ಅಂಜು ನನ್ನ ಫೋನ್ ಕೊಡು. ಯಾರೇ ಇದು ಸುರಭಿ? ಪಲ್ಲವಿ, ಪಲ್ಲವಿ, ಪಲ್ಲವಿ ನಿಂತ್ಕೋ. ಪಲ್ಲವಿ ಯಾಕೆ ಹೀಗಾಗ್ತಿದ್ಯಾ? ಕದ್ದು ಲವ ಜೊತೆ ಮಾತಾಡ್ಬೇಕಾದ್ರೆ ಸಿಕ್ಕಾಕೊಂತಾರಲ್ಲ, ಹಾಗಾಗ್ತಿದ್ಯಾ? ಯಾರೇ ಆ ಸುರಭಿ? ನನ್ನ ಫ್ರೆಂಡು. ಯಾಕೆ ಹಾಗೆ ರೆಕ್ತಿಯಾ? ಅಲ್ಲಿ ನೋಡಿದ್ರೆ ದೊಡ್ಡಮ್ಮ ಲವ್ ವಿಷಯ ಬಂದ ತಕ್ಷಣ ಗಾಬರಿ ಆದ್ರು, ಇಲ್ಲಿ ನೋಡಿದ್ರೆ ನೀನು ಎಲ್ಲದಕ್ಕೂ ಸಿಟ್ ಮಾಡ್ಕೊತಾ ಇದ್ಯಾ. ಏನೇ ವಿಷಯ? ಏನಿಲ್ಲ ಕಣೆ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಅಲ್ಲ, ನಾನು ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ಯಾಕೆ ನೀನು ತುಂಬ ಗಾಬರಿಯಿಂದ ಮಾತಾಡ್ತಿದ್ಯಾ? ಏನಾಯ್ತು? ಅವತ್ತು ನಾನು ನಿನಗೆ ಕಾಲ್ ಮಾಡಿದಾಗ ಬ್ಯಾಗ್ ನಿನ್ನ ಯಾವುದೋ ಹುಡುಗನ ಜೊತೆ ನೋಡಿದ್ರು ಅಂತ ಹೇಳಿದ್ಯಲ್ಲ, ಅದೇನು ವಿಷಯ? ಅಂಜು, ನಾವೆಲ್ಲಿ ಯಾರನ್ನಾದರೂ ಲವ್ ಮಾಡಿಬಿಡ್ತೀವೋ ಅಂತ ಮನೇಲಿ ಎಲ್ಲರೂ ಹೆದರ್ಕೊಂಡಿದ್ದಾರೆ ಕಣೆ. ಅವತ್ತು ಡ್ಯಾಡ್ ಕೂಡ ಯಾವುದೋ ಕನ್ಸು ಕಂಡು ಜೋರಾಗಿ ಕಿರುಚ್ಕೊಂಡು ಎದ್ರು. ಅದು ಯಾರ ಹೆಸರು ಅನ್ನೋದು ಮರ್ತೋಯ್ತು. ಹೇ, ನಾನು ಹಿಂಗೆ ಅವತ್ತು ಫೋನ್ ಮಾಡಿದಾಗ ಹೇಳಿದ್ನಲ್ಲ, ಯಾರ ಹೆಸರು ನೆನಪಿದ್ಯಾ? ಯಾವುದೋ ಹೆಸರು ಹೇಳಿದೆ, ಆದರೆ ನನಗೂ ಸರಿಯಾಗಿ ನೆನಪಿಲ್ಲ ಕಣೆ. ಆವತ್ತು ಡ್ಯಾಡ್ ಜೋರಾಗಿ ಕನ್ಸಿಂದ ಕಿರುಚ್ಕೊಂಡು ಎದ್ರು. ಅದೇನೋ ಲವ್ ಮ್ಯಾಟರೇ ಇರಬೇಕು. ಅದಕ್ಕೆ ಡ್ಯಾಡಿಗೆ ಲವ್ ಅಂದರೆ ಆಗಲ್ಲ, ಒಪೋಸ್ ಮಾಡ್ತಾರೆ. ಯಾರಿರ್ಬೋದು? ನಿಮ್ಗೇನಾದರೂ ಐಡಿಯಾ ಇದೆಯಾ? ಗೊತ್ತಿಲ್ಲ ಕಣೆ, ನಾವು ಕಾಕನ್ ಕೇಳಿದ್ರೆ ಗೊತ್ತಾಗ್ಬೋದು. ಕೇಳಣ? ಹಾ ಕೇಳೋಣ, ಬಾ ಬಾ. ಆಗ್ಬೋದು ಆಗ್ಬೋದು, ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮುಂದಿನ ಕಾರ್ಯ ಮಾಡಿ ಮುಗಿಸ್ಬಿಡೋಣಂತೆ, ಏನಂತೀರಿ? ಸೋಮಶೇಖರ್ ಅವರೇ, ನಿಮ್ಮ ಕಡೆಯಿಂದನೇ ಸಿಹಿ ಸುದ್ದಿ ಬರಲಿ ಆದಷ್ಟು ಬೇಗ. ಆಮೇಲೆ ಸರಿ ಸರಿ, ನಾನು ಮತ್ತೆ ಮಾತಾಡ್ತೀನಿ. ಓಕೆ ಬಾಯ್. ದಿನೇಶ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ, ಗಂಡಿನ ಮನೆಯವರಿಗೆ ನಮ್ಮ ಪಲ್ಲವಿ ತುಂಬಾ ಇಷ್ಟ ಆಗಿದಾಳಂತೆ. ಬಂಗಾರದಂತ ಸೊಸೆನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಅವರ ರಿಲೇಷನ್ಸ್ ಹತ್ರ ಎಲ್ಲ ಹೇಳ್ತಿದ್ದಾರೆ. ವಾ, ನನಗೆ ನನ್ನ ಮಗಳ ಬಗ್ಗೆ ಎಷ್ಟೊಂದು ಹೆಮ್ಮೆ ಅನಿಸ್ತಿದೆ ಗೊತ್ತಾ ದಿನೇಶ, ತುಂಬಾ ತುಂಬಾ ಖುಷಿ ಆಗ. ಹಾ, ಯಾಕೆ ಮುಖ ಸಪ್ಪ ಮಾಡ್ಕೊಂಡಿ ಅಲ್ವೋ? ಸಂತೋಷ ಪಡೋ ಸಮಯದಲ್ಲಿ ಯಾಕೋ ಬೇಜಾರಲ್ಲಿದೆ. ಓಹೋ ಹೋ ಹೋ, ಪಲ್ಲವಿ ಮದುವೆ ಜೊತೆಲ್ಲೇ ಅಂಜು ಮದುವೆ ಮಾಡ್ಬೇಕಿತ್ತು ಅಂತಾನ? ದಿನೇಶ, ನನಗೂ ಅಂಜು ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ವಿಷಯ ಅದಲ್ಲಣ್ಣ. ಮತ್ತಿನ್ ಯಾವ ವಿಷಯ? ಮದುವೆ ಹತ್ರ ಬರ್ತಿದೆಯಲ್ಲ, ಅದಕ್ಕೆ ಯಾಕೋ ಭಯ ಆಗ್ತಿದೆಯಲ್ಲ. ಏನ್ ದಿನೇಶ ನೀನು, ಅಲ್ಲ ಮದುವೆ ದಿನ ಹತ್ರ ಬರ್ತಿದೆ ಅಂತಂದ್ರೆ ಸಂತೋಷ ಪಡ್ಬೇಕು, ಭಯ ಯಾಕೆ? ಏನೋ ಅನಾಹುತ ಆಗುತ್ತೇನೋ ಅನ್ನೋ ಭಯ ಕಾಡ್ತಿದ್ಯಾಣ. ನಾವು ಅವಸರದಲ್ಲಿ ಮದುವೆ ನಿರ್ಧಾರ ಮಾಡಿ ದುಡುಕ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲ, ಸರಿ ನೀನು ಹೇಳ್ತಾರದು, ನಾವು ಅವಸರದಲ್ಲಿ ನಿರ್ಧಾರ ಮಾಡಿದ್ದೀವಿ, ಓಕೆ. ಆದರೆ ಹೆಣ್ಣು ಗಂಡು ಇಬ್ಬರು ಒಪ್ಕೊಂಡಿದ್ದಾರಲ್ಲ, ಎರಡೂ ಮನೆಯವರು ಒಪ್ಕೊಂಡಿದ್ದೀವಿ,
ಇನ್ ಏನ್ ಅನಾಹುತ ಆಗುತ್ತ? ಅದೇ ಅದೇ ನನಗೂ ಗೊತ್ತಾಗ್ತಿಲ್ಲ. ಏನೋ ತೊಂದರೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅಣ್ಣ. ಸರೋಜನ ವಿಷಯನ ಮತ್ತೆ ನೆನಪು ಮಾಡ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡಿ. ನಾವು ಸರೋಜನ ವಿಷಯದಲ್ಲಿ ಮಾಡೋದು ತಪ್ಪನ್ನ ಪಲ್ಲವಿ ವಿಷಯದಲ್ಲಿ ಮಾಡೋದು ಬೇಡಣ. ಅಂದರೆ ನಿನ್ನ ಮಾತಿನ ಅರ್ಥ ಪಲ್ಲವಿ ಪಲ್ಲವಿ ಬೇರೆ ಯಾರನ್ನಾದರೂ? ಚೇ ಹಾಗನ್ಕೋಬೇಡಣ. ನಾವು ಮಕ್ಕಳು ಇಷ್ಟನ ಕೇಳ್ದಾನೆ, ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ದಾನೆ. ಪಲ್ಲವಿ ಯಾವುದೋ ಹುಡುಗನ ಜೊತೆ ರೆಸ್ಟೋರೆಂಟ್ನಲ್ಲಿ ಇದ್ರು ಒಂದೇ ಒಂದು ಕಾರಣಕ್ಕೆ ಅವ್ರ ಮದುವೆ ನಿರ್ಧಾರ ಮಾಡೋದು ಸರಿಯಲ್ಲ ಅಂತ ನನ್ನ ಯೋಚನೆ. ನಿನಗೆ ಹಾಗೆ ಅನಿಸ್ತಿದೆ, ಆದರೆ ನನಗೆ ಬೇರೆನೇ ಅನಿಸ್ತಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರನ ನಾನು ತಗೊಂಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಈ ಮದುವೆ ವಿಜೃಂಭಣೆಯಿಂದ ನಡೆಯುತ್ತೆ. ಟ್ಯಾಪಿಂಗ್ ಆಟಾಡ್ಸೋಣ. ಹೋಗು, ಕ್ಲೋಸ್ ಮಾಡು. ನೀನ್ ನಿಂತಾಯ್ತಲ್ಲೋ, ಕ್ಯಾನ್ ತುಂಬಾ ಬೆಳಗ್ಗೆನೆ ತುಂಬಿದ್ವಿ ನೋಡ, ಖಾಲಿ ಆಗೋಯ್ತಾನ? ತಾತ ಇವತ್ ಪೂರ್ತಿ ನೀರ್ ಬರಲ್ಲ ಬಿಡಿ. ನಿಮ್ದ ಈ ತರಲೆ ಕೆಲ್ಸ? ಸಾರಿ, ಏನ್ ಅಕ್ಕ ತಂಗಿ ಇಬ್ರು ಜೊತೆಲೆ ಬಂದಿದ್ದೀರಲ್ಲ, ಏನೋ ವಿಶೇಷ ಇರ್ಲೇಬೇಕು. ತಾತ ನೀವ್ ಈ ಮನೇಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಏನಿದು ನಿಮ್ಗೆ ಗೊತ್ತಿಲ್ಲದೆ ಇರೋದ? ಯಾಕಮ್ಮ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ತಾತ ಮತ್ತೆ ನೀವೇ ಪ್ರಶ್ನೆ ಮಾಡಬೇಡಿ, ಮೊದಲು ನಮ್ಗೆ ಉತ್ತರ ಕೊಡಿ. ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಅದು ನಿಮ್ ತಂದೆ ಇಷ್ಟು ಅಲ್ಲಮ್ಮ, ಇಷ್ಟು ಮಕ್ಕಳಿದ್ದಾಗ ಅವ್ರನ್ನ ಎತ್ತಿ ಆಡ್ಸಿದ್ದೀನಿ. ಓಹೋ, ದಟ್ಸ್ ಗ್ರೇಟ್. ಹಾಗಾದ್ರೆ ನೀವು ನಮ್ಮನ್ನ ಎರಡು ತಲೆಮಾರು ನೋಡಿದಿರಿ? ಎರಡು ತಲೆಮಾರು ಅಲ್ಲಮ್ಮ, ಮೂರು ತಲೆಮಾರು. ನಿಮ್ಮ ತಾತಾನೇ ನನ್ನನ್ನ ಕೆಲ್ಸಕ್ಕೆ ಕರ್ಕೊಂಡು ಬಂದಿದ್ದು. ಹೌದಾ? ಹೌದು ತಾತ, ಈ ಮೂರು ತಲೆಮಾರಲ್ಲಿ ನಮ್ಮಂತಂದಲ್ಲಿ ಎಷ್ಟು ಲವ್ ಮ್ಯಾರೇಜ್ ಆಗಿದೆ, ಹಾಗೆ ಎಷ್ಟು ಅರೇಂಜ್ ಮ್ಯಾರೇಜ್ ಆಗಿದೆ. ಹೇಳಿ ತಾತ, ಯಾಕೆ ಸುಮ್ಮನಾಗ್ಬಿಟ್ರಿ? ಈ ಮೂರು ತಲೆಮಾರಿನಲ್ಲಿ ನಮ್ಮನೇಲಿ ಎಷ್ಟು ಅರೇಂಜ್ ಮ್ಯಾರೇಜಸ್ ಆಗಿದೆ, ಎಷ್ಟು ಲವ್ ಮ್ಯಾರೇಜಸ್ ಆಗಿದೆ? ಇದೆಂತ ಪ್ರಶ್ನೆ ನಮ್ಮ? ಈ ಮನೆಯಲ್ಲಿ ಆಗಿರೋ ಮದುವೆಗಳೆಲ್ಲ ಅರೇಂಜ್ಡ್ ಮ್ಯಾರೇಜ್. ಗುರು ಹಿರಿಯರು ನಿಶ್ಚಯ ಮಾಡಿರೋದನ್ನೇ ಮದುವೆ ಮಾಡ್ಕೊಂಡಿರೋದು. ನನ್ಗೆ ಯಾಕೋ ಒಂದೆರಡು ಲವ್ ಮ್ಯಾರೇಜಸ್ ಆಗಿರೋ ತರ ಫೀಲಿಂಗ್ ಬರ್ತಿದೆಯಲ್ಲ. ನೋಡಮ್ಮ, ಈ ಮನೆಯಲ್ಲಿ ಲವ್ ಮ್ಯಾರೇಜು ಆಗ್ಬರಲ್ಲಮ್ಮ, ಹೋಗಿವು ಅದೆಲ್ಲ ಮರ್ತು ಬಿಡಿ. ಯಾಕಮ್ಮ ಇಂತ ಪ್ರಶ್ನೆ ಕೇಳ್ತೀರಾ? ಏನಾಗಿದೆ ನಿಮ್ಗೆ? ನೋಡಿಯಮ್ಮ, ನಿಮ್ಮ ಅಪ್ಪ ಅಮ್ಮನಿಗೆ ನಿಮ್ ಭವಿಷ್ಯನ ಹೇಗ್ ಕಟ್ಕೊಡ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಎಲ್ಲಾ ರೀತಿಲಿ ಯೋಗ್ಯವಾದ ಹುಡುಗನ್ನೇ ಹುಡುಕಿ ಮದುವೆ ಮಾಡ್ತಾರಮ್ಮ. ಹೋಗಿವು ಅಂತ ಹೋದವರು ಉದ್ಧಾರ ಆಗಲ್ಲ. ಅರೆ ಇದೇನ್ ತಾತ, ಲವ್ ವಿಷಯ ಮಾತಾಡಿದ್ರೆ ದೊಡ್ಡ ಮುಂತರ ನೀವು ಗಾಬರಿ ಆಗ್ತೀರಾ? ದೊಡ್ಡಮ್ಮವ್ರ ಹತ್ರನೂ ಲವ್ ವಿಷಯ ಮಾತಾಡ್ಬಿಟ್ರ? ಅಯ್ಯೋ ದೇವ್ರೆ, ಯಾಕಮ್ಮ ಈ ವಿಷಯ ಮಾತಾಡಿದ್ರಿ? ಈ ವಿಷಯ ಏನಾದ್ರೂ ದೊಡ್ಡ ಯಜಮಾನ್ರ ಕಿವಿಗೆ ಬಿದ್ರೆ ಮೋಗಿತ್ತು. ಅಂದ್ರೆ ಈ ಮನೇಲಿ ಲವ್ ಮಾಡ್ದವ್ರಿಗೆ ಗ್ರಾಚಾರ ಕಾದಿದೆ ಅಂತ ಆಯ್ತು ಅಲ್ವಾ? ಮತ್ತೆ
ಹಾಗಾದ್ರೆ ಈ ಮನೇಲಿ ಯಾರೋ ಲವ್ ಮಾಡಿ ನೋವು ಪಟ್ಟಿದ್ದಾರೆ ಅನ್ನೋದು ಪಕ್ಕ ಆಯ್ತು. ಹೇಳಿ ತಾತ ಪ್ಲೀಸ್. ಕಾಫಿ ಬೇಕಾ ಟೀ ಬೇಕಾ ಅದಕ್ಕೆ ಹೇಳಿ. ಉತ್ತರ ಬೇಕು ನೋಡಮ್ಮ. ನನ್ನ ಹತ್ರ ಉತ್ತರ ಇಲ್ಲ, ನನ್ನ ಕೆಲಸ ಇದೆಯಮ್ಮ, ನಾನು ಬರ್ತೀನಿ. ಸರಿ ಹೋಗೋಣ ವಾ. ಹೋಗೋಣ ಚಿಕ್ಕಮ್ಮ. ಬಲ್ಲು, ಇನ್ನು ಏನ್ ಯೋಚನೆ ಮಾಡ್ತಾ ಇದೀಯಾ? ಚಿಕ್ಕಮ್ಮ, ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನನಗೆ ಮದ್ವೆ ಇಷ್ಟ ಇಲ್ಲ. ಆ ಹುಡ್ಗ ಆ ರೀತಿ ಎಲ್ಲರೆದ್ರಿಗೆ ಮದ್ವೆ ಇಷ್ಟ ಅಂತ ಹೇಳಿ ದೊಡ್ಡ ಸಮಸ್ಯೆ ಮಾಡ್ಬಿಟ್ಟೆ. ನಾನು ಹುಡ್ಗನ ಕಡೆಯವ್ರು ಬೇರೆ ಸಂತೋಷವಾಗಿ ಹೋಗಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಡ್ಯಾಡ್ ಬಲವಂತವಾಗಿ ನನ್ನ ಆ ಹುಡ್ಗನ ಜೊತೆನೆ ಮದ್ವೆ ಮಾಡಿಬಿಟ್ರೆ ಹಾಗಾಗಕ್ಕೆ ಬಿಡಬಾರ್ದು. ನಿನ್ನ ಪ್ರೀತಿ ಈಗ ನನ್ನ ಕೈಲಿದೆ. ನಿನ್ ವಿಕಾಸ್ನ ಮದ್ವೆ ಆಗೋದು ಬಿಡೋದು ನಾನ್ ತಗೊಳ್ಳೋ ಪ್ಲಾನ್ ಮೇಲೆ ನಿಂತಿದೆ. ನನಗೆ ವಿಕಾಸ್ ಬಗ್ಗೆ ಡೀಟೇಲ್ಸ್ ಕೊಡು. ವಿಕಾಸ್ ಏನ್ ಕೆಲಸ ಮಾಡ್ತಾನೆ ಅವನ ಬಗ್ಗೆ ಹೇಳು. ಅವರು ಒಂದು ಎನ್ ಜಿ ಒ ನಡೆಸ್ತಿದ್ದಾರೆ ಚಿಕ್ಕಮ್ಮ. ವಿಕಾಸ್ ತುಂಬಾ ಒಳ್ಳೆಯವರು. ಅವ್ರ ಗುಣ ನೋಡೆ ನಾನು ಅವ್ರನ್ನ ಪ್ರೀತಿಸಿದ್ದು. ಅವ್ರ ಆ ಗುಣಾನೇ ಡ್ಯಾಡ್ ಮನ್ಸ್ ಕರ್ಸುತ್ತೆ ಅನ್ಕೊಂಡಿದ್ದೆ. ನಮ್ಮಿಬ್ರು ಮದ್ವೆ ಒಪ್ಕೋತಾರೆ ಅನ್ಕೊಂಡಿದ್ದೆ. ಆದ್ರೆ ನಾನಾಗೆ ವಿಕಾಸ್ನ ಡ್ಯಾಡ್ ಪರಿಚಯ ಮಾಡಕ್ ಮೊದ್ಲೇ ಡ್ಯಾಡ್ ನಮ್ಮಿಬ್ರನ್ನ ರೆಸ್ಟೋರೆಂಟ್ ಅಲ್ಲಿ ನೋಡಿ ಇಂಥ ಅನಾಹುತ ಎಲ್ಲ ಆಗೋಯ್ತು ಚಿಕ್ಕಮ್ಮ. ಸರಿ ಸರಿ, ವಿಕಾಸ್ ತನ್ನ ತಾಯಿ ಬಗ್ಗೆ ಹೇಳು. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾರೆ? ಇಲ್ಲ ಚಿಕ್ಕಮ್ಮ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ವಿಕಾಸ್ ತಂದೆ ತಾಯಿ ಬಗ್ಗೆ ನೀನ್ ಕೇಳೇ ಇಲ್ವೋ ಅಥವಾ ಅವನೇ ಹೇಳಿಲ್ವೋ? ನಾನು ತುಂಬಾ ಸತಿ ಕೇಳಿದ್ದೀನಿ ಚಿಕ್ಕಮ್ಮ, ವಿಕಾಸ್ ಅದ್ರ ಬಗ್ಗೆ ಏನೂ ಹೇಳಲ್ಲ. ಏನಾದ್ರೂ ಒಂದ್ ಹೇಳಿ ನನ್ ಮಾತ್ ಮರೆಸ್ಬಿಡ್ತಾರೆ. ಓಹೋ, ಮುಖ್ಯವಾದ ವಿಷಯನೇ ಇಲ್ಲಿದೆ. ವಿಕಾಸ್ನ ಜಾತಕ ಪೂರ್ತಿ ತಿಳ್ಕೋಬೇಕು ಚಿಕ್ಕಮ್ಮ. ಆದ್ರೂ ನಾನು ವಿಕಾಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸರಿ ಬಾ, ಹೊರಡೋಣ, ಲೇಟ್ ಆಯ್ತು. ಪಲ್ಲವಿ, ನಾವೀಗ ವಿಕಾಸ್ನ ಮೀಟ್ ಮಾಡಕ್ ಹೋಗ್ತಿದೀವಲ್ಲ, ಎಲ್ಲಿ ಹೋಗ್ಬೇಕು ಅಂತ ಅಡ್ರೆಸ್ ಗೊತ್ತಾ? ಹೋ ಗೊತ್ತು ಚಿಕ್ಕಮ್ಮ, ಅದೇ ಧರ್ಮಗಿರಿ ದೇವಸ್ಥಾನ. ನಾವು ಬರ್ತಿದೀವಿ ಅಂತ ಫೋನ್ ಮಾಡಿದ್ಯಾ? ಇಲ್ಲ ಚಿಕ್ಕಮ್ಮ, ಬಟ್ ನಿನ್ನೆ ಮಾತಾಡಿದ್ದೀನಿ. ಸರಿ. ಹಾ, ಅವಳು ಅವಳು ಚಿಕ್ಕಮ್ಮನ ಜೊತೆ ಬರ್ತೀನಿ ಅಂತ ಹೇಳಿದಾಳೆ, ಅವಳಿಗಾಗಿ ಕಾಯ್ತಾ ಇದ್ದೀನಿ. ಇಲ್ಲ ಕಣೋ, ಅದು ಅವ್ರ ಅಪ್ಪಂಗೆ ಅವಳ ಮೇಲೆ ಅನುಮಾನ ಬಂದು ಅವಳಿಗೆ ಬೇರೆ ಗಂಡನ ಹುಡುಕ್ತಾ ಇದ್ದಾರೆ. ಹುಡುಕ್ತಾ ಇರೋದನ್ನು ಹುಡುಕಿದ್ದಾರೆ, ಆದ್ರೆ ಅವಳಿಗೆ ಆ ಹುಡುಗ ಇಷ್ಟ ಇಲ್ಲ, ನಾನು ಇಷ್ಟ. ಅದಕ್ಕೆ ಅವಳು ಅವ್ಳ ಚಿಕ್ಕಮ್ಮನ ಜೊತೆ ಬಂದು ಮಾತಾಡ್ತೀನಿ ಅಂತ ಹೇಳಿದಾಳೆ. ಅವ್ರ ಚಿಕ್ಕಮ್ಮನೂ ನಮ್ಮ ಪ್ರೀತಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀನ್ ತಲೆ ಕೆಡ್ಸ್ಕೋಬೇಡವೋ, ಅವ್ರ ಅಪ್ಪ ಅವಳಿಗೆ ಗಂಡನ್ ಹುಡುಕಿದಾರಷ್ಟೇ. ನಾಳೆ ಅವಳ ಮದ್ವೆ ಫಿಕ್ಸ್ ಆಗಿ ಅವಳ ಹಸೆ ಮನೆ ಮೇಲೆ ಕೂತಿದ್ರು, ನನಗೆ ಈ ಮದ್ವೆ ಬೇಡ ಅಂತ ಎಲ್ಲ ಕಿತ್ತು ಬಿಸಾಕ್ ನನ್ನ ಹತ್ರ ಓಡ್ಬರ್ತಾರೆ. ಆ ಥರ ಮಾಡಿದ್ದೀನಿ ಅವಳ, ನನ್ನ ಬಗ್ಗೆ ಫುಲ್ ಫಿದಾ ಆಗ್ಬಿಟ್ಟಿದ್ದಾಳು ಅವಳು. ನನ್ನ ಬಿಟ್ಟರೆ ಲೈಫೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ಬಿಟ್ಬಿಡ್ತೀನ ಮತ್ತೆ, ಇದೇ ಮೀನು ಬೇಕು ಅಂತ ಹುಡುಕಿ ಹುಡುಕಿ ಗಾಳ ಹಾಕಿರೋದು. ಮೀನು ಗಾಳಕ್ಕೆ ಬಿದ್ದಾಗಿದೆ, ಈಗ ಈ ಮೀನನ್ನು ತಪ್ಪಿಸ್ಕೊಂಡು ಹೋಗಕ್ಕೆ ಬಿಟ್ಬಿಟ್ರೆ ನನ್ನಂಥ ಮುತ್ತಾಳ ಎಲ್ಲೂ ಇರೋಲ್ಲ. ಪಲ್ಲವಿ ಆಡಿಯೋ ಕಂಪನಿ ಅಂತ ಶ್ರೀಮಂತ ಮನೆತನದ ಮಗಳು ನನ್ನ ಕೈ ತಪ್ಪೋಗ್ಬಿಟ್ಬಿಡ್ತೀನಿ, ನಾನು ಹಾಗೆ ಮಾಡ್ಕೊಂಡ್ಬಿಡ್ತೀನಿ. ಪಲ್ಲವಿ, ವಿಕಾಸ್ ಹೇಳಿದ್ದು ಇದೇ ದೇವಸ್ಥಾನ ತಾನೇ? ಹ್ಞೂ ಚಿಕ್ಕಮ್ಮ, ಇಲ್ಲೇ ಇರ್ತೀನಿ ಅಂದಿದ್ರು. ಸರಿ ಬಾ, ಆ ಕಡೆ ನೋಡೋಣ. ಅವಳು ಇವಾಗಾಗಲೇ ನನ್ನನ್ನು ತುಂಬ ಡೀಪಾಗಿ ಲವ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ.
ಅವಳು ನನ್ನ ಬಿಟ್ಟು ಬದುಕಲ್ಲ ಕಣೋ. ಚಿಕ್ಕಮ್ಮ ವಿಕಾಸ್ ಅಲ್ಲಿದ್ದಾರೆ. ಕುರಿ ನಾವು ಕೊಪ್ಸಿದ್ದೀನಿ ಕಣೋ, ಅದೆಷ್ಟೇ ಕೊಬ್ಬಿದ್ರು ಈ ಕಟ್ಟಿನ್ಗೆ ತಾನೇ ಲಾಭ. ಕತ್ತರಿಸಿದ್ರೆ ಕೈ ತುಂಬ ಕಾಸು. ಆದಷ್ಟು ಬೇಗ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೇನೆ.